ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ ಮುಂದಿನ ಕ್ಷೇತ್ರ ಸಾಗರ ವಿಧಾನಸಭಾ ಕ್ಷೇತ್ರ ಸಾಗರದಿಂದ ಸಿಟಿಂಗ್ ಎಂಎಲ್ ಎ ಬಿಜೆಪಿಯ ಹರತಾಳವಾಲಪ್ಪ ಬಿಜೆಪಿಯ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಬೇಳೂರು ಗೋಪಾಲಕೃಷ್ಣ ಅದೇ ರೀತಿ ಎ ದಿವಾಕರ್ ಕೂಡ ಇಲ್ಲಿ ಎಸ್ ದಿವಾಕರ್ ಸಳ ಸಜ್ಜನಿಕೆ ರಾಜಕಾರಣಿ ತುಂಬಾ ಫೇಮಸ್ ವಕೀಲರು ಬಟ್ ರಾಜಕಾರಣ ಬಹಳ ವರ್ಷ ಮಾಡಿದ್ದಾರೆ ಚುನಾವಣಾ ರಾಜಕಾರಣಿ ಅವ್ರಿಗೆ ಅರ್ತಾಳು ಆಲಪ್ಪ ಅವರು ಸೊರಬ ಸಾಗರ ಎಲ್ಲಾ ಕಡೆ ಎಕ್ಸ್ಪರ್ಟ್ ಅವರು ಅವ್ರಿಗೆ ಇಲ್ಲಿ ಬಂದವರು ಸಾಗರದಲ್ಲಿ ಬೇಳೂರು ಮಾಜಿ ಶಾಸಕರಲ್ಲಿ ಕಾಗೋಡ್ನೆ ಸೋಲಿಸ್ತವ್ರು ಈಗ ಅವ್ರ ಮಗಳು ರಾಜನಂದಿನಿ ಅವ್ರು ಬಿಜೆಪಿ ಸೇರ್ಕೊಂಡವ್ರೆ ಫೈಟ್ ಬಿಟ್ವೀನ್ ಬಿಜೆಪಿ ಹಾಗೆ ಕಾಂಗ್ರೆಸ್ ಆಪ್ ಯಾರ ಮತಗಳನ್ನ ಪಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಗೆಲುವು ಸೋಲ್ ನಿರ್ಧಾರ ಆಗುತ್ತೆ ಬಟ್ ಟಫ್ ಇದೆ ಇಲ್ಲಿ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಗೆಲುವನ್ನ ನಿರ್ಧಾರ ಮಾಡುದು ಆಮ್ ಆದ್ಮಿ ಪಾರ್ಟಿ ದಿವಾಕರ್ ಅವರ ಮತಗಳು ಇವರ ಗೆಲುವನ್ನ ನಿರ್ಧಾರ ಮಾಡುತ್ತೆ ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಜೆಪಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ ಕೂಡ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಒಟ್ಟು ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಎರಡರಲ್ಲಿ ಬಹಳ ಚಿತ್ರ ವಿಚಿತ್ರ ಸನ್ನಿವೇಶ ರಿಸಲ್ಟ್ ಸಾಧ್ಯತೆ ದಟ್ಟವಾಗಿದೆ ನೋಡೋಣ ಏನಾಗುತ್ತೆ ಅಂತ ಇದು ಕರ್ನಾಟಕ ಟಿವಿ ಏಪ್ರಿಲ್ ತಿಂಗಳ ಫೈನಲ್ ಸರ್ವೆ ಬಟ್ ನಾವು ಮತ್ತೆ